ನಮಸ್ಕಾರ. ಶ್ರೀ ದೇವಮಠ ಸಂಸ್ಥಾನ ಕೊಪ್ಪಳದ ನೇತೃತ್ವದ ಅಡಿಯಲ್ಲಿ ಕೊಪ್ಪಳದ ಜಿಲ್ಲಾಧಿಕಾರಿ ಕಾರ್ಯಾಲಯ, ಕೊಪ್ಪಳದ ಜಿಲ್ಲಾ ಪಂಚಾಯತ್, ಅರಣ್ಯ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಕೆರೆ ಅಭಿವೃದ್ಧಿ ಸಂರಕ್ಷಣಾ ಇಲಾಖೆ ಮತ್ತು ಇತರ ಪರಿಸರ ಪ್ರೇಮಿಗಳ ಸಹಕಾರದೊಂದಿಗೆ ಇಂದು ವಿಶೇಷವಾಗಿ ಕೊಪ್ಪಳದಲ್ಲಿ ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ, ಪ್ರಕೃತಿಯ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವದ ಕಾರ್ಯಕ್ರಮದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸ್ತಾರೆ. ಈ ಒಂದು ಲಕ್ಷ ವೃಕ್ಷೋತ್ಸವದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಸಣ್ಣ ನೀರಾವರಿ ಮತ್ತು ಕಾನೂನು ಸಂಸದೀಯ ವ್ಯವಹಾರದ ಸಚಿವರಾಗಿರ್ತಕ್ಕಂತ ಶ್ರೀಯುತ ಜೆ ಸಿ ಮಾಧುಸ್ವಾಮಿ ಅವರು ಉದ್ಘಾಟನೆ ಕೈಗೊಳ್ಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆಗಿರ್ತಕ್ಕಂತ ಶ್ರೀಯುತ ಬಿ ಸಿ ಪಾಟೀಲ್ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಸಣ್ಣ ನೀರಾವರಿ ಇಲಾಖೆ ಬೆಂಗಳೂರು ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಶ್ರೀಯುತ ಮುತ್ತುಂಜಯ ಸ್ವಾಮಿ ಅವರು, ಸಂಸದರಾಗಿರ್ತಕ್ಕಂತ ಕರಡಿ ಸಂಗಣ್ಣನವರು ಮತ್ತು ಶಾಸಕರಾಗಿರ್ತಕ್ಕಂತ ಪರಣ್ಣ ಮುನವಳ್ಳಿ ಅವರು, ಹಾಲಪ್ಪ ಆಚಾರ್ಯ ಅವರು, ಅಮರೇಗೌಡ ಬಯ್ಯಾಪುರ ಅವರು, ಶ್ರೀಯುತ ರಾಘವೇಂದ್ರ ಹಿಟ್ಲಾನ್ ಅವರು, ಶ್ರೀಯುತ ಬಸವರಾಜ್ ದಡಸುಗುರವರು ಮತ್ತು ಅವರೊಂದಿಗೆ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾಡಳಿತ ಭವನದಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿರ್ತಕ್ಕಂತ ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತ ಶ್ರೀಯುತ ವಿಕಾಸ್ ಕಿಶೋರ್ ಸುರಳಕರ್ ಅವರು ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಯುತ ವಿಶ್ವನಾಥ ರೆಡ್ಡಿ ಅವರು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂತ ಶ್ರೀಯುತ ರಘುನಂದನ್ ಮೂರ್ತಿ ಅವರು ಮತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತ ಶ್ರೀಮತಿ ಜಿ ಸಂಗೀತಾರವರು ಹಾಗೂ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳಾಗಿರ್ತಕ್ಕಂತ ಶ್ರೀಯುತ ಹರ್ಷ ಭಾನು ಅವರು ಮತ್ತು ಇತರ ಎಲ್ಲ ಶಿಕ್ಷಣ ಇಲಾಖೆ, ಅರಣ್ಯ ಪರಿಸರ ಇಲಾಖೆ ಮತ್ತು ನಗರಸಭೆ ಹಾಗೂ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮತ್ತು ವಿವಿಧ ಕಾಲೇಜಿನ ಪ್ರಾಚಾರ್ಯರು, ಪ್ರಾಧ್ಯಾಪಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಂದು ಲಕ್ಷ ಸಸಿಗಳನ್ನು ನೆಡುವಂತ ಈ ಪುಣ್ಯ ಕಾರ್ಯದಲ್ಲಿ ಆನ್ಲೈನ್ ಮುಖಾಂತರ ಭಾಗಿಯಾಗಿರುವ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶತಮಾನಗಳಿಂದ ಮನುಷ್ಯನ ಬಯಕೆ ಏನು ಅಂದ್ರ ಮನುಷ್ಯ ಸಂತೋಷವಾಗಿರಬೇಕು. ಆತ ಸಂತೋಷವಾಗಿರಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಆತನ ದೇಹ ಸುಂದರವಾಗಿರಬೇಕು, ಆರೋಗ್ಯ ಸರಿಯಾಗಿರಬೇಕು. ಆರೋಗ್ಯ ಸರಿಯಾಗಿದ್ದವನು ಮಾತ್ರ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆ. ಈ ದೇಹ ಸರಿಯಾಗಿರಬೇಕು, ಈ ದೇಹ ಎದರಿಂದ ನಿರ್ಮಾಣ ಆಯ್ತು ಅಂದ್ರೆ ಪಂಚ ಮಹಾಭೂತಗಳಿಂದ ಈ ದೇಹ ನಿರ್ಮಾಣ ಆಗಿದೆ. ಮಣ್ಣು, ನೀರು, ಗಾಳಿ ಮತ್ತು ಬಯಲು. ಈ ಐದು ಸರಿಯಾಗಿದ್ದರೆ ಮನುಷ್ಯನ ದೇಹವು ಸರಿಯಾಗಿರುತ್ತೆ. ಮಣ್ಣು, ನೀರು, ಗಾಳಿ, ಬೆಳಕು ಮತ್ತು ಬಯಲು ಇದು ಸ್ವಚ್ಛವಾಗಿರಬೇಕು, ಸುಂದರವಾಗಿರಬೇಕು, ಸಮೃದ್ಧಿಯಾಗಿರಬೇಕಾದ್ರೆ ಒಂದೇ ಒಂದು ಸಾಧನ ಅಂದ್ರೆ ಮರಗಳನ್ನು ನೆಡಬೇಕು. ಮರ ನೆಟ್ಟರೆ ಮಣ್ಣಿನಲ್ಲಿ ಫಲವತ್ತತೆ ಬರ್ತದೆ, ಮರ ನೆಟ್ಟರೆ ಕಾಲದಿಂದ ಕಾಲಕ್ಕೆ ಮಳೆಯಾಗ್ತದೆ, ಸೂರ್ಯನ ತಾಪಮಾನದಲ್ಲಿ ಓಝೋನ್ ಲೇಯರ್ವೂ ಹರಿಯುವುದಿಲ್ಲ, ಪರಿಸರವೂ ಶುದ್ಧಿಯಾಗ್ತದೆ. ಪರಿಸರ ಶುದ್ಧಿಯಿಂದ ದೇಹ ಶುದ್ಧಿ, ದೇಹ ಶುದ್ಧಿಯಿಂದ ಆರೋಗ್ಯ ವೃದ್ಧಿ, ಆರೋಗ್ಯ ವೃದ್ಧಿಯಿಂದ ಆತ್ಮ ಶುದ್ಧಿ ಆಗ್ತದೆ. ಇದೊಂದು ಸೈಕಲ್ ಇದೆ. ಅದಕ್ಕಾಗಿ ಇಡಿಯಾದ ಒಟ್ಟಾರೆ ಪರಿಸರ ನಿಸರ್ಗ ಸ್ವಚ್ಛವಾಗಿರಬೇಕಂದ್ರೆ ಮುಖ್ಯವಾಗಿ ಮನುಷ್ಯ ಜೀವಿ ಮಾಡುವಗಳನ್ನ ನೆಡುವಂತಹ ಕೆಲಸ ಆತ ಮಾಡಲೇಬೇಕಾಗ್ತದೆ. ದೇವರು ಇಷ್ಟೊಂದು ಸುಂದರವಾದ ನಿಸರ್ಗವನ್ನು ಕೊಟ್ಟಿದ್ದಾನೆ, ಸುಂದರವಾದ ಬದುಕನ್ನು ಕೊಟ್ಟಿದ್ದಾನೆ. ಈ ಮನುಷ್ಯನ ಬದುಕೇನಿದೆ ಇದು ದೇವನು ಕೊಟ್ಟ ಕಾಣಿಕೆ. ಇದು ಮನುಷ್ಯ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ದೇವನಿಗೆ ಏನಾದರೂ ಒಂದು ಕಾಣಿಕೆ ಕೊಡಬೇಕಾಗಿದ್ರೆ ಅದು ಸಸ್ಯಗಳನ್ನ ಮರಗಳನ್ನ ನೆಡುವುದರ ಮುಖಾಂತರ ತನ್ನ ಕಾಣಿಕೆಯನ್ನ ಈ ನಿಸರ್ಗಕ್ಕೆ ಮನುಷ್ಯ ಕೊಟ್ಟು ಹೋಗ್ಬೇಕಾಗ್ತದೆ. ಇವತ್ತು ಒಂದು ಅಂದಾಜಿನ ಪ್ರಕಾರ ವಿಶ್ವದಲ್ಲಿ ಸುಮಾರು 1500 ಕೋಟಿ ಅಂದ್ರೆ 15 ಬಿಲಿಯನ್ ಮರಗಳನ್ನ ಮನುಷ್ಯ ಕಡಿತಾ ಇದ್ದಾನೆ. ಆದರೆ ಹಚ್ಚುವುದು ಕೇವಲ 500 ಕೋಟಿ ಮರಗಳನ್ನ ಮಾತ್ರ ಹಚ್ತಾ ಇದ್ದಾನೆ. ಅಂದ್ರೆ ಸುಮಾರು 1000 ಕೋಟಿ ಮರಗಳ ವ್ಯತ್ಯಾಸ ಆಗ್ತದೆ. ನಾವು ಸ್ವಲ್ಪ ಇತಿಹಾಸವನ್ನು ತೆಗೆದು ನೋಡಿದ್ರೆ ನಮ್ಮ ಸುತ್ತಮುತ್ತಲ ಜಗತ್ತಿನಲ್ಲಿಯೇ ಇವತ್ತು ಆಸಾಮದಲ್ಲಿ
ಅಸ್ಸಾಂದಲ್ಲಿ ಜದೇವ್ ಪಾಯಂಗ್ ಅನ್ನುವಂತ ಒಬ್ಬ ಅನಕ್ಷರಸ್ಥ ಮನುಷ್ಯ ಸುಮಾರು ಸಾವಿರಾರು ಹೆಕ್ಟೇರ್ ಗಿಡಗಳನ್ನು ಬೆಳೆಸಿ ಒಂದು ಫಾರೆಸ್ಟ್ ಅನ್ನು ನಿರ್ಮಿಸಿದ್ದಾನೆ. ಅದಕ್ಕೆ ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಇವತ್ತೊಂದು ಬಿರುದು ಕೊಟ್ಟಿದ್ದಾರೆ. ಇವತ್ತು ನಾವು ಇತ್ತಿತ್ತಲಾಗಿ ಬಹಳಷ್ಟು ಮಾಧ್ಯಮಗಳಲ್ಲಿ ಕೇಳಿರುವ ಹೆಸರು ಅಂದ್ರೆ ಸ್ವೀಡನಿನ 16 ವರ್ಷದ ಒಬ್ಬ ಹುಡುಗಿ ಗ್ರೇಟಾ ತುಂಬರ್. ಆಕಿ ಶಾಲೆಯನ್ನು ಬಿಟ್ಟು ಸಂಸತ್ತಿನ ಎದುರು ಪ್ರತಿಭಟನೆ ಮಾಡ್ತಾಳೆ, ಎಲ್ಲ ಸಂಸದರಿಗೆ ಶಾಸಕರಿಗೆ ಪ್ರಶ್ನೆ ಮಾಡ್ತಾಳೆ. ಇನ್ನು 25 ಇವತ್ತು ನೀವು ಎತ್ತರವಾದ ಕಟ್ಟಡಗಳನ್ನ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಇರ್ಲಿಕ್ಕಾಗಿ ಯಾರಿಗೂ ಈ ಜಗತ್ತು ಯೋಗ್ಯವಾದ ಸ್ಥಳ ಆಗುವುದಿಲ್ಲ. ಈ ಸ್ಥಳ, ಈ ಜಗತ್ತು ಯೋಗ್ಯವಾದ ಸ್ಥಳ ಆಗಬೇಕಾದ್ರೆ ಮನುಷ್ಯ ಈ ಪರಿಸರವನ್ನ, ನಿಸರ್ಗವನ್ನ, ಮರಗಳನ್ನು ಬೆಳೆಸುವುದು, ಗಿಡಗಳನ್ನು ಹಚ್ಚುವುದು, ಕೆರೆ ಕಟ್ಟೆಗಳನ್ನ ರಕ್ಷಿಸುವ ಕೆಲಸ ಮಾಡಬೇಕು ಅಂತ ಇಡೀ ಸಂಸತ್ತಿಗೆ ಬೋಧಿಸ್ತಾಳೆ ಗ್ರೇಟಾ ತುಂಬರ್ಗ್. ಅದಕ್ಕಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ, ಫ್ರೈಡೇ ಫಾರ್ ಫ್ಯೂಚರ್ ಅಂತ. ಪ್ರತಿ ವಾರ ಶುಕ್ರವಾರ ತಾನು ಏನ್ ಮಾಡ್ತಾಳಂದ್ರೆ ಇಡೀ ಜಗತ್ತಿಗಾಗಿ ಗಿಡಗಳನ್ನು ನಡೆಸುವಂತ ಕೆಲಸಕ್ಕೆ ಕೈಜೋಡಿಸುವ ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸುವ ಕೆಲಸ ಮಾಡ್ತಾಳೆ. ಇವತ್ತು ವಿಕಾಸ, ವಿಕಾಸ ಅಂದ್ರೆ ಕೇವಲ ಕಾಂಕ್ರೀಟ್ ಕಟ್ಟಡಗಳನ್ನು ಕಟ್ಟುವುದಷ್ಟೇ ವಿಕಾಸ ಆಗುವುದಿಲ್ಲ. ವಿಕಾಸ ಅಂದ್ರೆ ಮನುಷ್ಯ ಮತ್ತು ಉಳಿದ ಜೀವಿಗಳು ಬದುಕಲಿಕ್ಕೆ ಯೋಗ್ಯವಾದಂತಹ ಸ್ಥಳ ನಿರ್ಮಾಣ ಮಾಡುವುದೇ ನಿಜವಾದ ವಿಕಾಸ ಬಿಡಬೇಕಾಗ್ತದೆ. ಇವತ್ತು ವಿಶ್ವದ ಹಲವು ರಾಷ್ಟ್ರಗಳನ್ನು ನೋಡಿದಾಗ, ಇವತ್ತು ಕೆನಡಾದಂತ ದೇಶ ಇದೆ, ಕೆನಡಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ಗಿಡ ಬರ್ತಾವಂದ್ರೆ ಸುಮಾರು 8,900ಕ್ಕಿಂತ ಹೆಚ್ಚು ಗಿಡಗಳು ಬರ್ತವೆ. ರಷ್ಯಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ 4,000ಕ್ಕಿಂತ ಹೆಚ್ಚು ಗಿಡಗಳು, 4,500ಕ್ಕಿಂತ ಹೆಚ್ಚು ಗಿಡಗಳು ಬರ್ತವೆ. ಅಮೆರಿಕ ದೇಶದಲ್ಲಿ ಒಬ್ಬ ಮನುಷ್ಯನಿಗೆ ಸುಮಾರು 750ಕ್ಕಿಂತ ಹೆಚ್ಚು ಗಿಡಗಳು ಬರ್ತವೆ. ಚೈನಾ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ 100ಕ್ಕಿಂತ ಹೆಚ್ಚು ಗಿಡಗಳು ಬರ್ತವೆ. ಆದರೆ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಕೇವಲ 28 ಗಿಡಗಳನ್ನು ಮಾತ್ರ ಬರ್ತವೆ. ಅಂದ್ರೆ ನಾವು ಹೋಗ್ತಕ್ಕಂತ ಸಾಕ್ತಕ್ಕಂತ ದಾರಿ ಬಹಳಷ್ಟು ದೂರ ಇದೆ ಪ್ರಯಾಣ ಬೆಳೆಸುವುದು. ಅದಕ್ಕಾಗಿ ಇಡೀ ನಿಸರ್ಗಕ್ಕಾಗಿ ಮನುಷ್ಯ ಕೊಡುವಂತ ಏನಾದರೂ ಒಂದು ಕಾಣಿಕೆ ಇದ್ರೆ ಅದು ಮರಗಳನ್ನು ನೆಡುವುದರ ಮುಖಾಂತರ ಆತ ಈ ನಿಸರ್ಗಕ್ಕೆ ತನ್ನ ಕಾಣಿಕೆಯನ್ನು ಕೊಡಬಲ್ಲ. ಅದಕ್ಕಾಗಿ ನಾವೆಲ್ಲ ನೆನಪಿಡುವಂತಹದ್ದು ಏನು ಅಂದ್ರೆ ಗಿಡಗಳನ್ನು ಬೆಳೆಸಬೇಕು, ಕೆರೆ ಕಟ್ಟೆಗಳ ಸಂರಕ್ಷಣೆ ಆಗಬೇಕು. ಈ ದಿಶೆಯಲ್ಲಿ ಪ್ರತಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರೆ ಕೇವಲ ಧಾರ್ಮಿಕ ಕಾರ್ಯವಾಗಿರದೆ ಅದು ನೇತ್ರದಾನ ಶಿಬಿರ, ಬಾಲ್ಯ ವಿವಾಹ ತಡೆ ಜಾಗೃತಿ ಅಭಿಯಾನ, ಜೊತೆಗೆ ಜಲದೀಕ್ಷೆ ಅನ್ನುವಂತಹ ಕಾರ್ಯಕ್ರಮ ಮಾಡಿದ್ವಿ. ಜಲದೀಕ್ಷೆಯ ಕಾರ್ಯಕ್ರಮ ಆ ಯೋಚನೆ ಅದು ಅನುಷ್ಠಾನವಾಗಿ ಸುಮಾರು 26 ಕಿಲೋಮೀಟರ್ ಆ ಹಳ್ಳ ಅದು ಸ್ವಚ್ಛವಾಗಿ ಇವತ್ತು ಸರ್ಕಾರದಿಂದ ಅದು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳ ಕಾರ್ಯವೂ ನಡೀತಾ ಇದೆ. ಅದರ ಜೊತೆಗೆ ಸಣ್ಣ ನೀರಾವರಿ ಇಲಾಖೆ ಮತ್ತು ಕೆರೆ ಅಭಿವೃದ್ಧಿ ಪ್ರಾಧಿಕಾರ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಇವುಗಳ ಸಹಯೋಗದಲ್ಲಿ ಗಿಡ ಹಚ್ಚುವಂತ ಕೆಲಸವೂ ಸಹಿತ ಮುಂದುವರಿತಾ ಇದೆ. ಸುಮಾರು ಗವಿಮಠದ ನರ್ಸರಿಯಲ್ಲಿ 1,00,000 ಗಿಡಗಳನ್ನ ಈಗ ಬೆಳೆಸಲಾಗಿದೆ. ಆ ಗಿಡಗಳ ವಿತರಣಾ ಕಾರ್ಯ ಇವತ್ತು ಎಲ್ಲ ಶಾಸಕರು, ಸಚಿವರು, ಅಧಿಕಾರಿಗಳು, ಸಾಮಾನ್ಯರು, ರೈತರು ಅವರ ಜೊತೆಯಾಗಿ ಈ ಕಾರ್ಯ ಮುಂದುವರಿತಾ ಇದೆ. ನಾವೆಲ್ಲರೂ ನೆನಪಿಡಬೇಕಾದದ್ದು ಏನು ಅಂದ್ರೆ ಇವತ್ತು ನಾವು ದೇವನಿಗೆ ಸಂತೋಷ ಆಗ್ಲಿಕ್ಕೆ, ದೇವರಿಗೆ ಪ್ರೀತಿ ಉಂಟು ಮಾಡ್ಲಿಕ್ಕೆ ದೇವರ ಮುಂದೆ ದೀಪವನ್ನು ಹಚ್ತೇವೆ. ಭೂಮಿ ತಾಯಿಯೂ ಸಹಿತ ದೇವತೆಯೇ. ದೀಪ ಹಚ್ಚಿದ್ರೆ ದೇವನಿಗೆ ಹೇಗೆ ಸಂತೋಷ ಆಗ್ತದೋ, ಗುಡಿ ಕಟ್ಟಿದ್ರೆ ದೇವನಿಗೆ ಹೇಗೆ ಸಂತೋಷ ಆಗ್ತದೋ, ಗಿಡ ಹಚ್ಚುವುದರಿಂದ ಭೂಮಿ ತಾಯಿಗೆ ಸಂತೋಷ ಆಗ್ತದೆ. ಅಂದ್ರೆ ಒಂದು ಗಿಡ ಅದು ಭೂಮಿ ತಾಯಿ ದೇವತೆಯ ದೀಪಾರಾಧನೆಯದು. ಅದಕ್ಕಾಗಿ ನಾವೆಲ್ಲ ಒಂದು ವಾಕ್ಯವನ್ನ ನೆನಪಿಡ್ಲೇಬೇಕು, ಗುಡಿ ಕಟ್ಟುವುದು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ಗಿಡ ಹಚ್ಚುವ ಕಾರ್ಯವೂ ಸಹಿತ ಅಷ್ಟೇ ಪವಿತ್ರವಾದದ್ದು ಅನ್ನೋ ಭಾವ ನಮ್ಮಲ್ಲಿಟ್ಟುಕೊಂಡು ನಾವೆಲ್ಲ ಒಂದು ವಾಕ್ಯವನ್ನ ನೆನಪಿಡೋಣ. ದೈವ ಸಾಕ್ಷಾತ್ಕಾರಕ್ಕಾಗಿ ಲಕ್ಷ ದೀಪೋತ್ಸವವಾದರೆ ಪ್ರಕೃತಿ ಸಾಕ್ಷಾತ್ಕಾರಕ್ಕಾಗಿ ಲಕ್ಷ ವೃಕ್ಷೋತ್ಸವ ಅನ್ನುವಂಥ ಮಾತನ್ನ ನೆನಪಿಸಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಕಾನೂನು ಮತ್ತು ಸಂಸದೀಯ ವ್ಯವಹಾರದ ಸಚಿವರಾಗಿರ್ತಕ್ಕಂತ ಶ್ರೀಯುತ ಜೆಸಿ ಮಾಧುಸ್ವಾಮಿ ಅವರು ಬೆಂಗಳೂರಿನಿಂದಲೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕು. ಬಹುಶಃ ಈ ದಿವಸ ಬಹಳ ಪವಿತ್ರವಾದ ದಿನ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾರಣ ಇವತ್ತು ಒಂದ್ ಕಡೆ ರಾಮ ಮಂದಿರದ ಶಿಲಾನ್ಯಾಸ,
ನಮ್ಮ ಭಾಗದಲ್ಲಿ ಶ್ರೀಗಳೇನು ಗವಿಸಿದ್ದೇಶ್ವರ ಮಠದ ವತಿಯಿಂದ ಇಡೀ ನಾಡಿಗೆ ಮಾದರಿಯಾಗುವಂತ ಒಂದು ಕಾರ್ಯಕ್ರಮನ ಮಾಡಿ ಕಿಲೋಮೀಟರ್ ನಮ್ಮ ಹಿರೇಹಳ್ಳನ ಅಭಿವೃದ್ಧಿ ಮಾಡಿ ಸ್ವಚ್ಛಗೊಳಿಸಿ ಆ ಭಾಗ ಏನು ನೀರಿನ ಬವಣೆನಲ್ಲಿ ತತ್ತರಿಸಿತ್ತು ಆ ಕಡೆ ನೀರಲ್ಲಿ ಸ್ಥಿತಿ ತಂದು ಈ ಜನನ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳಿಸುವಂತೆ ಮಾಡಿ ದೇಶ ನಮ್ದು ಸಮಾಜ ನಮ್ದು ನಾವೆಲ್ಲ ಇದರ ಮಕ್ಕಳು ಅನ್ನೋ ಸ್ಥಿತಿನಲ್ಲಿ 26 ಕಿಲೋಮೀಟರ್ ಹಿರೇಹಳ್ಳನ ಶ್ರದ್ಧೆ ಮಾಡಿಕೊಟ್ಟಿರೋದು ನಾಡಿಗೆನೆ ಒಂದು ಮಾರ್ಗದರ್ಶನ ಆಗುವಂತ ಕೆಲಸ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಒಂದು ಉತ್ತಮವಾದ ಕಾರ್ಯಕ್ರಮ. ನನಗೆ ಯಾಕೋ ಇದು ಡಿಸ್ಕನೆಕ್ಟ್ ಆಯ್ತು. ಸ್ವಾಮೀಜಿಯವ್ರನ್ನ ನಾನು ಅಭಿನಂದಿಸ್ತೇನೆ. ಹಾಗೇನೆ ನನಗೆ ಬಹಳ ಹರ್ಷ ಇದೆ, ಇಲ್ಲಿ 61 crore 63 lakh ಕೊಟ್ಟು 6 ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ನಾವು ತಗೊಂಡಿದೀವಿ, ಮತ್ತೆ ಈಗ ಸಸಿ ನೆಡ್ಲಿಕ್ಕೆ ನಾವು 14,29,000 ರೂಪಾಯಿನ ನಮ್ಮ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೊಟ್ಟಿದೀವಿ. ನಮ್ಮ ಇಲಾಖೆನಲ್ಲಿ ಇನ್ನ ಅನೇಕ ಇಂಥ ಕೆಲಸಗಳು ಬರ್ಲಿ. ನಾವ್ ಯಾವತ್ತು ಸ್ವಾಮೀಜಿ ಅಂತವ್ರ ಜೊತೆಲಿ ಇರ್ತೀವಿ. ಸಣ್ಣ ನೀರಾವರಿ ಇಲಾಖೆಗೆ ಇದಕ್ಕಿಂತ ಉತ್ತಮವಾದ ಕಾರ್ಯ ಏನು ಇಲ್ಲ ಅಂತ ಭಾವಿಸಿ ಶ್ರೀಗಳಿಗೆ ಕ್ರಮ ಒತ್ಕೊಡ್ಲಿ ಅಂತ ಬಹಳ ಹರ್ಷದಿಂದ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ನಾನು ನಿರ್ಮಾಣಕ್ಕ ಆಗಿದ್ದಕ್ಕಾಗಿ ಖಂಡಿತ ವಿಷಾದಿಸ್ತೀನಿ. ಸ್ವಾಮೀಜಿಯವರ ಆಶೀರ್ವಾದ ನಾಡಿನ ಮೇಲೆ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಹೇಳಿ ಆಶಿಸ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ದಿನ ಬಹಳ ಪವಿತ್ರವಾದಂತ ಒಂದು ದಿನ. ಅಲ್ಲಿ ನರೇಂದ್ರ ಮೋದಿಜಿಯವರು ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡ್ತಾ ಇದ್ರೆ, ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು 1 lakh ವೃಕ್ಷೋತ್ಸವ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಜನತೆಗೆ ಒಂದು ಮಾದರಿಯಾಗಿ ಬಂದಿದ್ದಾರೆ. ಜೊತೆಗೆ ಈಗಾಗಲೇ ಅವರು ಕೈಗೊಂಡಂತ ಸಮಾಜಮುಖಿ ಕಾರ್ಯಕ್ರಮಗಳು, 26 kilometer ಹಿರೇಹಳ್ಳವನ್ನ ಸ್ವಚ್ಛ ಮಾಡಿ ಜನರ ಸಹಾಯದೊಂದಿಗೆ ಜನರ ಸಹಕಾರದೊಂದಿಗೆ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇಂತಹ ಒಂದು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗಿರೋದು ಕೂಡ ನನಗೆ ಒಂದು ಹೆಮ್ಮೆ. ಅವರ ಸಾನ್ನಿಧ್ಯದಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಕೂಡ ಸಿಕ್ಕಿದೆ. ಇವತ್ತು ವೃಕ್ಷಗಳು ಜನತೆಗಾಗಲೇ ಸ್ವಾಮೀಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅಮೆರಿಕದಲ್ಲಿ ಒಬ್ಬರಿಗೆ ಎಷ್ಟು ಗಿಡ ಬರ್ತದೆ, ಬ್ರಿಟನ್ ನಲ್ಲಿ ಎಷ್ಟು ಬರ್ತದೆ, ಇಂಡಿಯಾದಲ್ಲಿ ಎಷ್ಟು ಬರ್ತದೆ ಅಂತ. ನಾವು ಕಾಡನ್ನ ನಾಡನ್ನಾಗಿ ಮಾಡ್ತಾ ಇದ್ದೇವೆ, ಆದ್ರೆ ಸ್ವಾಮೀಜಿಯವರು ನಾಡನ್ನ ಕಾಡನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತಿದು ಬೇಕಾಗಿರೋದು ಅತಿ ಅವಶ್ಯಕ. ಯಾಕೆಂದ್ರೆ ಕಾಡಿಲ್ಲದೆ ಮಳೆ ಇಲ್ಲ, ಮಳೆ ಇಲ್ಲದೆ ದೇಶ ಇಲ್ಲ. ಪ್ರಕೃತಿಯನ್ನು ನಾವು ಕಡಿದು ಪ್ರಕೃತಿಯ ಮೇಲೆ ಇವತ್ತು ದೌರ್ಜನ್ಯವನ್ನ ಎಸಗುವಂತ ಸಂದರ್ಭದಲ್ಲಿ ಪ್ರಕೃತಿ ಮೇಲೆ ಮತ್ತೆ ನಾವು ಪ್ರಕೃತಿಯನ್ನೇ ಕೇಳ್ತೇವೆ ಮಳೆ ಬರಬೇಕು ಅಂತ ಎಲ್ಲಿಂದ ಬರ್ತದೆ. ಇಂತಹ ಸಂದರ್ಭದಲ್ಲಿ ಸ್ವಾಮೀಜಿಯವರು ಒಂದು ದಿಟ್ಟವಾದಂತ ಜನಪರವಾದಂತ ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಇಡೀ ನಾಡಿಗೆ ಒಂದು ಮಾದರಿಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಅಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಬಂದಿರೋದ್ರಿಂದ ಮನೆಯಲ್ಲಿ ಕ್ವಾರಂಟೈನ್ ಆಗಿದೆ. ಆದಾಗ್ಯೂ ಕೂಡ ಇದು ನನ್ನ ಕರ್ತವ್ಯ, ಈ ವರ್ಚುವಲ್ ರ್ಯಾಲಿ ಮೂಲಕ ಈ ಸಮಾರಂಭದಲ್ಲಿ ಹಾಜರಿದ್ದು ಒಂದು ಶುಭ ಸಂದೇಶವನ್ನ ಹೇಳೋದು ಮತ್ತು ಈ ಸ್ವಾಮೀಜಿಯವರ ಒಂದು ಮಾದರಿ ಏನಿದೆ ಇದನ್ನ ಕೇವಲ ನೋಡಿ ಕಣ್ ತುಂಬಿದೆ, ಅವ್ರು ಮಾಡಿದ್ದನ್ನ ಎಲ್ರೂ ಕೂಡ ಅನುಸರಿಸುವುದು ಬಹಳ ಸೂಕ್ತ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ. ಅವರೇ ಸಸಿಯನ್ನ 1 lakh ಸಸಿಯನ್ನ ಬೆಳೆಸಿದ್ದು ಕೂಡ ಬಹಳ ದೊಡ್ಡ ಹೆಮ್ಮೆ. ಯಾವುದೋ ಫಾರೆಸ್ಟ್ ಇಲಾಖೆಯಿಂದ ತಂದು ಕೊಡ್ತಾ ಇಲ್ಲ, ಅವರು ತಂದು ಫಾರೆಸ್ಟ್ ಇಂದ ತಂದು ಜನರಿಗೆ ಕೊಡ್ತಾ ಇಲ್ಲ. ಗವಿಸಿದ್ದೇಶ್ವರ ಮಠದ ಜಾಗದಲ್ಲಿ 1 lakh ಸಸಿಗಳನ್ನ ಬೆಳೆಸಿ ಅದನ್ನ ಇವತ್ತು ಕೊಪ್ಪಳ ಜಿಲ್ಲೆಯಾದ್ಯಂತ ಕೊಡೋದ್ರ ಮೂಲಕ ಇವತ್ತು ಪ್ರಕೃತಿಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಬಯಲಸೀಮೆಯ ನಾಡನ್ನ ಹಸಿರು ನಾಡನ್ನಾಗಿ ಮಾಡಬೇಕೆನ್ನುವ ಸ್ವಾಮೀಜಿಯವರ ಒಂದು ಪ್ರಯತ್ನ ಸಫಲಾಗಲಿ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೊಂದಿಗೆ ಕೆಲ ಸಮಯ ಇರಲು ಅವಕಾಶ ಮಾಡಿಕೊಟ್ಟಂತ ಭಕ್ತಾದಿಗಳಿಗೆ ಎಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಶುಭ ಸಂದೇಶವನ್ನ ತಿಳಿಸಿ ನನ್ನ 2 ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಜೈ ಕಿಸಾನ್. ಪಾಲ್ಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ಮಠ ಒಂದು ಇವತ್ತ ಇಡೀ ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದಂತ ಒಂದು ಛಾಪನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತ ಏನಿದೆ ಅನ್ನದಾಸೋಹ ಇರ್ಬೋದು, ಇರ್ಬೋದು, ಹಾಗೆ ಇವತ್ತ
ಏನಂದ್ರೆ ಆಧ್ಯಾತ್ಮಿಕ ಒಂದು ಹಿನ್ನೆಲೆ ಇರಬಹುದು. ಈ ಮಠ ಇವತ್ತ ನಾಡಿಗೆ ಬೆಳಕನ್ನು ಕೊಡ್ತಕ್ಕಂತ ಮಠ ಆಗಿದೆ ಅಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತ ನಾವೆಲ್ಲರೂ ಕೂಡ ಇವತ್ತ ಜನರು ಸಹಭಾಗಿತ್ವದಿಂದ ಈ ಸಸಿ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಸಿಗಳನ್ನ ಬೆಳೆಸ್ತಕ್ಕಂತ ಕಾರ್ಯ ಮಾಡೋಣ ಅಂತ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಮತ್ತು ಇವತ್ತು ನಮ್ಮ ನೀರಾವರಿ ಸಣ್ಣ ನೀರಾವರಿ ಮಂತ್ರಿಯವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತೇನೆ. ಸುಮಾರು 6 ಸರಣಿ ಬ್ಯಾರೇಜ್ಗೆ 62 ಕೋಟಿ ಹಣವನ್ನ ಕೊಡತಕ್ಕಂತ ಕೆಲಸ ಮಾಡಿದರೆ, ಮತ್ತು ಅದಲ್ಲದೆ ತುಂಗಭದ್ರಾ ಹಿನ್ನೀರಿನಿಂದ ಇವತ್ತ ಈ ಎಲ್ಲ ಬ್ಯಾರೇಜ್ಗಳಿಗೆ ನೀರು ತುಂಬಿಸ್ತಕ್ಕಂಥದಕ್ಕೆ 83 ಕೋಟಿ ಹಣವನ್ನು ಕೊಟ್ಟಿರ್ತಕ್ಕಂಥದಕ್ಕೆ ಈ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತು ಇವತ್ತ ಈ ಒಂದು ಏನಿವತ್ತ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ಬಿಸಿ ಪಾಟೀಲ್ ಅವರಿಗೆ ಮತ್ತು ಎಲ್ರಿಗೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಇವತ್ತು ಅಭಿನಂದನೆ ಹೇಳಿ ಎರಡು ಧನ್ಯವಾದಗಳು. ಮಾನ್ಯ ಎಲ್ಲರಿಗೆ ನಮಸ್ಕಾರ. ಈಗಾಗಲೇ ಈ ಇವತ್ತಿನ ಬಹಳ ಇಂಪಾರ್ಟೆಂಟ್ ಆದ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂತ ನಮ್ಮ ಗವಿಸಿದ್ದೇಶ್ವರ ಮಠದ ಸ್ವಾಮೀಜಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೆ ನಮ್ಮ ದಿಲ್ಲಿಯ ಸಾಂಸದರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಗಿಡ ಅಂದ್ರೆ ನಾಡಿನ ಪ್ರಾಣ. ಅಂಡ್ ಇವತ್ತು ಸುಗತ ಸಂಗತಿ ಅಂದ್ರೆ ನಾವು ಯಾವ ಟೈಮ್ಗೆ ಈಗ ಇಲ್ಲಿ ಜಿಲ್ಲಾ ಆಡಳಿತ ಭವನದಲ್ಲಿ ಏನ ಗಿಡ ನೆಟ್ಟಿದೀವಿ ಅವಾಗ ಮಳೆ ಕೂಡ ಸುರಿತಾ ಇದೆ. ಹಂಗೆ ಇರೋದ್ರಿಂದ ಅದರದ್ದು ಸರ್ವೈವಲ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗುವ ಚಾನ್ಸ್ ಇದೆ. ಗಿಡದ ಮಹತ್ವದ ಬಗ್ಗೆ ಎಲ್ಲರಿಗೆ ಸೆಪರೇಟ್ ಆಗಿ ಹೇಳುವ ಅವಶ್ಯಕತೆ ಇಲ್ಲ. ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ನಮ್ಮ ಗಿಡದ ಪ್ರಮಾಣ ನಮ್ಮ ವಾತಾವರಣದಲ್ಲಿ ಎಷ್ಟು ಜಾಸ್ತಿ ಇರುತ್ತದೆ ಅಷ್ಟೇ ಜಾಸ್ತಿ ಆಕ್ಸಿಜನ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತದೆ, ಪ್ಯೂರಿಟಿ ಬರುತ್ತದೆ. ಹಂಗಿರೋದ್ರಿಂದ ನಾನು ನಮ್ಮ ಜಿಲ್ಲೆಯ ಜನರಿಗೆ ಒಂದೇ ಒಂದು ಮನವಿ ಮಾಡಿಕೊಡ್ತಾ ಇದ್ದೀನಿ. ಅದು ಏನಂದ್ರೆ ಇದು ನಾವು ಮಾಡ್ತಾ ಇರೋದು ಸಾಂಕೇತಿಕವಾಗಿ ಮತ್ತೆ ಲಕ್ಷ ವೃಕ್ಷ ನೆಡುವೇನ ಪ್ರೋಗ್ರಾಮ್ ಇದೆಯಲ್ಲ, ನಾವು ಎಲ್ಲರೂ ಅದರಲ್ಲಿ ಭಾಗಿಯಾದ್ರೆ ಇದೊಂದು ಕೋಟಿ ವೃಕ್ಷ ಕೋಟ್ಯಾಂತರ ವೃಕ್ಷ ಪ್ರೋಗ್ರಾಮ್ ಆಗ್ಲಿ. ಇದು ಜನ ಈ ಮೂಮೆಂಟ್ ಅಲ್ಲಿ ಪಾಲ್ಗೊಳ್ಳೋ ತನಕ ಇದರದ್ದು ನಿಜ ಸಕ್ಸಸ್ ಸಿಗೋದು ಕಷ್ಟ ಇದೆ. ಅಂಡ್ ಇದು ನೆಡುವುದು ಬರೀ ಒಂದು ಹೆಜ್ಜೆ ಇದೆ. ಗಿಡ ನೆಟ್ಟಿದ ನಂತರ ಅದನ್ನು ಕನಿಷ್ಠ 5 ವರ್ಷ ತನಕ ಕಾಪಾಡ್ಕೊಳ್ಳೋದು ಮತ್ತೆ ಒಂದು ಲೆಕ್ಕಕ್ಕೆ ಅದು ಬೆಳೆಯುವ ತನಕ ಅದನ್ನ ನೋಡ್ಕೋದು ಬಹಳ ಇಂಪಾರ್ಟೆಂಟ್ ಇದೆ. ಅದರ ಜೊತೆಗೇನೆ ನಾನು ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಮನವಿ ಮಾಡ್ತೀನಿ. ಅವರು ಅವರದ ಹೆಸರಿನ ಅದೇ ಒಂದು ಗಿಡ ನೆಟ್ಟಿಸ್ಕೊಂಡು ಅದನ್ನು ಅವ್ರ ಜೊತೆಗೆ ಬೆಳೆಸಿದ್ರೆ ಒಂದು ಅವ್ರದ್ದು ನಿಜವಾದ ಒಂದು ಸಮಾಜಕ್ಕೆ ಒಂದು ಅವ್ರ ಜೀವನದಲ್ಲಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಆಗುತ್ತದೆ. ಅದೇ ಕೊನೆಗೆ ಅದೇ ಎಲ್ಲರೂ ಈ ಮೂವ್ಮೆಂಟ್ ಅಲ್ಲಿ ಸೇರಿಸೋಣ. ನಮ್ಮ ಸ್ವಾಮೀಜಿಗಳ ಕನಸು ಏನಿದೆ ಅದನ್ನು ನೆನಸು ಮಾಡೋಣ. ಲಕ್ಷ ವೃಕ್ಷಕ್ಕಿಂತ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿನೇ ಎಲ್ಲಿ ಸಾಧ್ಯ ಇದೆ ಅಲ್ಲಿ ಗಿಡವನ್ನು ನೆಡೆಸೋಣ. ಅಂಡ್ ಈ ಪ್ರೋಗ್ರಾಮ್ಗೆ ಆದಷ್ಟು ಸಕ್ಸಸ್ಫುಲ್ ಮಾಡೋಣ. ಧನ್ಯವಾದಗಳು. ಎಲ್ಲ ರೀತಿಯ ಸಹಕಾರವನ್ನು ನೀಡಿರತಕ್ಕಂತಹ ಮಾನ್ಯ ಶ್ರೀ ಜಿಲ್ಲಾಧಿಕಾರಿಯಾಗಿರ್ತಕ್ಕಂತ ವಿಕಾಸ್ ಕಿಶೋರ್ ಸಿರೋಳ್ಕರ್ ಸರ್ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತ ವಿಶ್ವನಾಥ ರೆಡ್ಡಿ ಸರ್ ಅವರು ಕೂಡ ಒಂದೆರಡು ದಿವ್ಯ ಸಂದೇಶವನ್ನ ಸಂಕ್ಷಿಪ್ತವಾಗಿ ನೀಡಬೇಕೆಂದು ವಿನಂತಿಸಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ದೇಶಿದ್ದೇಶ್ವರ ಪಾದಾರವಿಂದಗಳಿಗೆ ಪಡಬಟ್ಟು ಈ ಒಂದು ಲಕ್ಷ ವೃಕ್ಷೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪರಿಸರದ ಬಗ್ಗೆ, ಯಾಕಂದ್ರೆ ಅತಿ ಹೆಚ್ಚಿನ ಕಾಳಜಿ ಹೊಂದಿರುವಂತಹ ನಮ್ಮ ಶ್ರೀಗಳ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಬೇಕು, ಜಿಲ್ಲೆಯ ಎಲ್ಲಾ ಜನತೆಗಳು ಇದರಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರು ಮರ ನೆಟ್ಟು ಅದನ್ನ ಮಕ್ಕಳಂತೆ ಮುಂದೆ ಬೆಳೆಸಬೇಕು. ಬೇಕೆ ಕೇವಲ ಮರ ಸಸಿ ನೆಟ್ಟರೆ ಮಾತ್ರ ಅಲ್ಲ, ಅದನ್ನ ಮರ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಯಾಕಂದ್ರೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನ ನಾವೆಲ್ಲರೂ ಕಾಪಾಡಿಕೊಂಡು ಒಳ್ಳೆಯ ರೀತಿಯಿಂದ ಇಂತ ಒಂದು ಸಾಮಾಜಿಕವಾದ ಪರಿಸರವನ್ನ ಉಳಿಸುವ ಕೆಲಸವನ್ನ ನಾವೆಲ್ಲರೂ ಕೂಡಿ ಮಾಡೋಣ. ಶ್ರೀಗಳ ಒಂದು ಆಶ್ರಯ ಈ ಹಿಂದೆ ಅವರು ಮಾಡಿದಂತ ಅನೇಕ ಕಾರ್ಯಗಳನ್ನ ನಾವು ನೋಡಿದ್ದೇವೆ. ಪರಿಸರ ಈಗ ಹಸಿರೇ ಉಸಿರು, ಇವತ್ತು ಗಾಳಿ ಬೆಳಕು ನೀರು ನಮಗೆ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ಇದ್ದಾವೆ. ಆ ಒಂದು ಸೇವೆಗೆ ನಾವು ಪ್ರತಿರೂಪವಾಗಿ ಆ ಗಿಡಗಳನ್ನ ಬೆಳೆಸಿ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಂಡಾಗ ಮಾತ್ರ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವಾತಾವರಣವನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಶ್ರೀಗಳ ದೂರದೃಷ್ಟಿಯನ್ನ ನಾವೆಲ್ಲರೂ ಸ್ಥಿರವಾಗಿ ಪಾಲಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅವರ ಎಲ್ಲಾ ಕಾರ್ಯಕ್ರಮಗಳು ಶ್ರೀಗಳ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತೇಳಿ ಈ ಸುಂದರ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಈಗ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ವಿಧಾನಸಭೆಯ ಶಾಸಕರು ಈ ಸಂದರ್ಭದಲ್ಲಿ ಸಂದೇಶವನ್ನು ದಯಪಾಲಿಸ್ತಾರೆ. ಮೊದಲನೇದಾಗಿ
ಕೊಪ್ಪಳದ ಶಾಸಕರಾಗಿರ್ತಕ್ಕಂತ ಶ್ರೀಯುತ ರಾಘವೇಂದ್ರ ಹಿಟ್ನಾಳ್ ಅವರು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನೀಡಬೇಕೆಂದು ವಿನಂತಿಸಿಕೊಳ್ತಾನೆ. ಲಕ್ಷ ವೃಕ್ಷ ನೆಡುವಂತ ಈ ಒಂದು ದಿವಸದಲ್ಲಿ ನಮ್ಮ ಅಭಿನವ ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಇವತ್ತು ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇದು ಒಂದು ಕೊಪ್ಪಳದ ಇತಿಹಾಸದಲ್ಲಿ ಸುವರ್ಣಾಕ್ಷರವನ್ನ ಬರೆದಿಡ್ತಕ್ಕಂಥ ದಿವಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಗವಿ ಮಠದ ಮೂಲಕ ಅನೇಕ ಕ್ರಾಂತಿಗಳನ್ನ ಇಲ್ಲಿವರೆಗೂ ಕೂಡ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಶ್ರೀಯವರು ಅಕ್ಷರ ಕ್ರಾಂತಿ, ಅನ್ನ ಕ್ರಾಂತಿ, ಜಲಕ್ರಾಂತಿ, ವೃಕ್ಷ ಕ್ರಾಂತಿಯನ್ನ ಅನೇಕ ಸಾಮಾಜಿಕ ಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಒಂದು ಹಿರೇಹಳ್ಳ ಅಂತ ಹಳ್ಳವನ್ನ 26 ಕಿಲೋಮೀಟರ್ ವರೆಗೆ ಸ್ವಚ್ಛಗೊಳಿಸುವುದರ ಮುಖಾಂತರ ಇವತ್ತು ಒಂದು ಈ ಕೊಪ್ಪಳ ಜಿಲ್ಲೆಗೇನೆ ಇವತ್ತು ಒಂದು ಅಂತರ್ಜಲವನ್ನು ಹೆಚ್ಚಿಸುವಂತ ಒಂದು ಕ್ರಾಂತಿಯನ್ನು ಪಾನಿಪೂಜರು ಮಾಡಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಇಂದಿನ ಒಂದು ಸರ್ಕಾರ, ಏನಿವತ್ತು ಮಾನ್ಯ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಇವತ್ತು ವಿಶೇಷವಾದಂತ ಅನುದಾನವನ್ನು ಕೊಡೋದ್ರ ಮುಖಾಂತರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ 6 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ಹಿನ್ನೀರಿನಿಂದ ಅದನ್ನ ತುಂಬಿಸುವಂತದಕ್ಕೆ 83 ಕೋಟಿಯನ್ನ ಇವತ್ತು ಈ ಒಂದು ಸರ್ಕಾರ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಹಿಂದಿನ ಸರ್ಕಾರದಲ್ಲಿ 2 ದೊಡ್ಡ ಏತ್ ನೀರಾವರಿ ಯೋಜನೆಗಳು, ಅಳವಂಡಿ ಬೆಟ್ಟಿಗೇರಿ ಏತ್ ನೀರಾವರಿ ಯೋಜನೆ ಇರ್ಬೋದು, ಬಾದರ್ಬಂಡಿ ಏತ್ ನೀರಾವರಿ ಯೋಜನೆಗಳಿರ್ಬೋದು, ಸುಮಾರು 300 ಕೋಟಿಗೂ ಹೆಚ್ಚು ಇವತ್ತು ಅನುದಾನವನ್ನು ಕೊಡತಕ್ಕಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಬಹುಶಃ ಕೊಪ್ಪಳ ನಗರವನ್ನ ಮುಂದಿನ ದಿನಮಾನಗಳಲ್ಲಿ ಏನು ಬಯಲು ಸೀಮೆ ಇರ್ತಕ್ಕಂಥ ನಗರವನ್ನ ಹಸಿರು ಕ್ರಾಂತಿಯನ್ನಾಗಿ ಮಾಡುವಂತ ಒಂದು ದೊಡ್ಡ ಪ್ರಯತ್ನವನ್ನ ಇವತ್ತು ಪೂಜ್ಯರು ಇವತ್ತು ಮಾಡಿರ್ತಕ್ಕಂಥದ್ದು ಇದು ಒಂದು ಶ್ಲಾಘನೀಯ ಅಂತಕ್ಕಂಥ ವಿಚಾರ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಬೇಕಾಗಿತ್ತು. ಈ ಕೊರೋನಾ ಬಂದಿರೋದ್ರಿಂದ ಇವತ್ತು ನಾನು ಆನ್ಲೈನ್ ಅಲ್ಲಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಮಾನಗಳಲ್ಲಿ ಈ ಕೊಪ್ಪಳವನ್ನ ಹಸಿರು ನಗರವನ್ನಾಗಿ ಮಾಡುವಂತ ಒಂದು ಪ್ರಯತ್ನ ಇರ್ಬೋದು, ಮತ್ತು ಹಿರೇಹಳ್ಳವನ್ನ ಅಹಮದಾಬಾದ್ನ ಸಾಬರಮತಿ ಮಾಡೆಲ್ನಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇರ್ಬೋದು ಮುಂದಿನ ದಿನಮಾನಗಳಲ್ಲಿ ಆಗ್ಲಿ. ಇವತ್ತು ಪೂಜ್ಯರಿಗೆ ಇವತ್ತು ನಾವು ಮತ್ತು ಎಲ್ಲ ಜನಪ್ರತಿನಿಧಿಗಳ ಕೈ ಜೋಡಿಸಿ ಈ ಅಭಿವೃದ್ಧಿಗೆ ಪ್ರೇರಣೆಯನ್ನ ನೀಡತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಮ್ಮೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರಲ್ಲಿ ಈ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಮಾಡಿದ್ದಕ್ಕೆ ಇವತ್ತು ಅಭಿನಂದನೆ ಸಲ್ಲಿಸಿ ಇವತ್ತು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ಗಂಗಾವತಿಯ ಶಾಸಕರಾಗಿರ್ತಕ್ಕಂತಹ ಶ್ರೀಯುತ ಪರಣ್ಣ ಮುನುವಳ್ಳಿ ಅವರು ತಮ್ಮ ಸಂದೇಶವನ್ನ ನೀಡಬೇಕೆಂದು ವಿನಂತಿಸಿಕೊಳ್ತೇನೆ. ವಿಶೇಷವಾಗಿ ಕರೋನಾ ಮಾರಿಯ ಒಂದು ಸೋಂಕಿನಿಂದ ನಾವು ಇವತ್ತೆಲ್ಲರೂ ವರ್ಚುವಲ್ ರ್ಯಾಲಿ ಮುಖಾಂತರ ಈ ಒಂದು ಪವಿತ್ರ ಲಕ್ಷ ಸಸಿಗಳನ್ನು ನೀಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ ಕಾರಣ ಎಲ್ಲರಿಗೂ ಸಹಿತ ನಾನು ಅಭಿನಂದನೆ ಹೇಳೋದ್ರ ಜೊತೆಗೆ ನಾವು ನಿಸರ್ಗತೆಯನ್ನು ಉಳಿಸಬೇಕಾಗಿದೆ. ನಿಸರ್ಗ ನಮ್ಮ ಜೀವನದ ಒಂದು ಮುಖ್ಯ ಅಂಗವಾಗಬೇಕು. ಜೊತೆಗೆ ನಿಸರ್ಗ ಇದ್ದಾಗ ಮಾತ್ರ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯುತವಾಗಿ ಆರೋಗ್ಯವಂತರಾಗಿ ಬಾಳಲಿಕ್ಕೆ ಸಾಧ್ಯ ಇದ್ದಾವೆ. ಮತ್ತೊಮ್ಮೆ ನಮ್ಮ ಎಲ್ಲ ಸಚಿವರಿಗೆ ಮತ್ತು ಪೂಜ್ಯರಾದಂತಹ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸಹಿತ ನನ್ನ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಬಹಳ ಪವಿತ್ರವಾದಂತ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಲಕ್ಷ ಸಸಿಗಳು ನೀಡುವಂತ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಸಂತೋಷ ಅನ್ನುವಂತ ಮಾತನ್ನು ಹೇಳಿ ಎಲ್ಲರಿಗೂ ನನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಹಿತ ಜೊತೆಗೆ ಪೂಜ್ಯರಿಗೂ ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅಮರಿಗೌಡ ವಯ್ಯಾಪುರ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂದೇಶವನ್ನ ನೀಡಬೇಕೆಂದು ವಿನಂತಿಸಿಕೊಳ್ತೇನೆ. ಕಿರ್ಲೋಸ್ಕರ್ ಕೈಗಾರಿಕಾ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ಆರ್ವಿ ಗುಮಾಸ್ತಿ ಅವರು ನಮಸ್ಕಾರಗಳು. ಸ್ವಾಮೀಜಿಯವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಇವತ್ತು ಬೆಳಿಗ್ಗೆ ನಮ್ಮ ಕಂಪನಿಯ ಆವರಣದಲ್ಲಿಯೇ ನಾನು ಮತ್ತು ನಮ್ಮ ಸಹೋದ್ಯೋಗಿಗಳು ಸೇರಿಕೊಂಡು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ನಾವು ನಡೆಸಿದೆವು. ಸ್ವಾಮೀಜಿಯವರ ಆದೇಶ ನಮ್ಮೆಲ್ಲರಿಗೂ
ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಂದು ಆಸ್ಪದನೆ ಸಿಕ್ಕಿದೆ. ಈ ನದಿಯ ಕಾರ್ಯಕ್ರಮ ಇರಬಹುದು, ಇವತ್ತು 100,000 ಗಿಡಗಳನ್ನು ನೆಡುವ ಕಾರ್ಯಕ್ರಮ, ಈ ಕಾರ್ಯಕ್ರಮ ಕಿರ್ಲೋಸ್ಕರ್ ಸಂಸ್ಥೆಯ ಬಹಳ ಸಮೀಪದ ಒಂದು ಕಾರ್ಯಕ್ರಮ. ಪ್ರತಿ ವರ್ಷವೂ ಕೂಡ ಸಾವಿರಾರು ಗಿಡಗಳನ್ನು ನೆಡುವ ಜೊತೆ ಜೊತೆ ಕಿರ್ಲೋಸ್ಕರ್ ವಸುಂಧರಾ ಫಿಲ್ಮ್ ಫೆಸ್ಟಿವಲ್ ಮತ್ತು ಈಕೋ ರೇಂಜರ್ಸ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರೊಂದಿಗೆ ನಾವು ನಮ್ಮ ದೇಶದ ಎನ್ವೈರಾನ್ಮೆಂಟ್ ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣ ಸುಧಾರಣೆಯಾಗಬೇಕು, ಅದು ಕೆಡಬಾರದು, ಅದು ಚೆನ್ನಾಗಿ ಬೆಳಿಬೇಕು ಅನ್ನುವಂತ ಪ್ರಯತ್ನದಲ್ಲಿ ನಾವು ಯಾವಾಗಲೂ ಭಾಗಿ ಇದ್ದೇವೆ. ಸ್ವಾಮೀಜಿಯವರ ಆದೇಶದ ಪ್ರಕಾರ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತುಂಬಾ ಸಂತೋಷ ಆಗಿದೆ. ಎಲ್ಲರಿಗೂ ಇನ್ನೊಂದ್ಸಲ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಬಹಳಷ್ಟು ಹೇಳ್ತಿರ್ತಾರೆ ಪರಿಸರ ಬೆಳೆಸಬೇಕು, ಪರಿಸರದಿಂದನೇ ಬಹಳಷ್ಟು ಚೆನ್ನಾಗಿ ದೇಶ ಉದ್ಧಾರ ಆಗ್ತೈತಿ, ಪ್ರತಿಯೊಂದು ನಾಡು ಉದ್ಧಾರ ಆಗ್ತೈತೆ ಅಂತ ಮಹಜರು ಹಳ್ಳಿಯಲ್ಲಿ ಯಾವಾಗ ಒಂದ್ ಕಡೆ ಹಳ್ಳಿಯಲ್ಲಿ ಹೋದಲ್ಲಿ ಪುರಾಣದಲ್ಲಿ ಹೇಳ್ತೈತೆ. ಅದಕ್ಕೆ ಇವತ್ತು ನಮ್ಮ ಕೊಪ್ಪಳ ಅಜ್ಜರು ಮಾಡಿದ್ದು ಕೆಲಸ ನೋಡಿ ಇವತ್ತು ಇಡೀ ನಮ್ಮ ಜಿಲ್ಲೆದಲ್ಲಿ ಕೂಡ ಪ್ರತಿ ಊರಲ್ಲಿ ಕೂಡ ಪರಿಸರ ಬಿಡಂತ ಪರಿಸರ ಬೆಳೆಸಂತ ಕಾರ್ಯಕ್ರಮ ಜನರ ಅಂಕೇಂದ್ರ ನಮ್ಮ ಕೊಪ್ಪಳ ಅಜ್ಜರಿಗೆ ಭಗವಾನ್ ಒಳ್ಳೇದು ಮಾಡ್ಲಿ. ಇಂಥ ಒಂದು ಮಾದರಿ ಆಗ್ಬೇಕು ಇಡೀ ರಾಜ್ಯದಲ್ಲಿ, ಇವತ್ತು ನಮ್ಮ ಕೊಪ್ಪಳದಲ್ಲಿ ಇಡೀ ರಾಜ್ಯನ ಮಾತ್ರ ಆಗ್ತೈತಿ ನಮ್ಮ ಅಜ್ಜರು ಮಾಡಿದಂತ ಕೆಲ್ಸಕ್ಕಂತೇಳಿ ನಾವೆಲ್ಲರಿಗೆ ಆ ಕೊಪ್ಪಳ ಗೌಸಿದ್ದೇಶ್ವರ ಅಜ್ಜರಿಗೆ ಆಶೀರ್ವಾದ ಮಾಡಿ ಒಳ್ಳೇದು ಮಾಡ್ಲಂತ. ಬಿಒ ಆಫೀಸ್ನಿಂದ ಶ್ರೀತ ದೊಡ್ಡಬಸಪ್ಪ ನೀರ್ಲಿಕ್ಕೇರಿ, ಉಪ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ, ಇವರು ತಮ್ಮ ಸಂದೇಶವನ್ನ ಸಂಕ್ಷಿಪ್ತವಾಗಿ ನೀಡಬೇಕೆಂದು ವಿನಂತಿಸಿಕೊಳ್ತೇನೆ. ಪರಮ ಪೂಜ್ಯ ಗೌರಿಮಠದ ಸಂಸ್ಥಾನ ಮಠದಿಂದ ಪೂಜ್ಯ ಅಜ್ಜನವರು ಈ ಕೊಪ್ಪಳ ಜಿಲ್ಲೆಯ ಈ ಭಾಗದ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಾಡುವ ದೇವರೆಂದು ಸಮಾಜಮುಖಿ ಕಾರ್ಯವನ್ನು ಮಾಡ್ತಕ್ಕಂಥದ್ರಲ್ಲಿ ಅತ್ಯಂತ ಜನಜನಿತವಾದಂತಹ ಅಜ್ಜನವರು ಇವತ್ತ ಶ್ರೀಮಠದಿಂದ ಲಕ್ಷ ವೃಕ್ಷೋತ್ಸವ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ. ಇವತ್ತ ನಮ್ಮ ಶಾಲೆಗಳಿಗೂ ಸಹಿತ ಸುಮಾರು 50,000 ಸಸಿಗಳನ್ನು ಕೊಡ್ತಕ್ಕಂಥದ್ದನ್ನ ಯೋಜನೆ ಹಾಕೊಂಡಿದ್ದಾರೆ. ನಿಜವಾಗ್ಲೂ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವತ್ತ ಅಜ್ಜನವರನ್ನ ಅತ್ಯಂತ ಸಂತೋಷದಿಂದ ನಾವು ಅಭಿನಂದಿಸಬೇಕಾಗ್ತದೆ. ಒಟ್ಟಾರೆ ಇವತ್ತ ಈ ಕೊಪ್ಪಳ ಜಿಲ್ಲೆ ಹಸಿರು ನಾಡಾಗಿ ಮಾಡುವಂತ ದಿಟ್ಟ ಸಂಕಲ್ಪವೇನು ಹಾಕಿಕೊಂಡಿದ್ದಾರೆ ಪೂಜ್ಯ ಅಜ್ಜನವರು. ಬಹಳ ಜನರಿಗೆ ಜನಪ್ರಿಯವಾದಂತ ಕಾರ್ಯಕ್ರಮ ಆಗಿದೆ. ಇವತ್ತ ಸಸ್ಯಗಳ ನಾಶ ಆಗ್ತಾ ಇದ್ದಾವೆ, ಮರಗಳ ನಾಶ ಆಗ್ತಾ ಇದ್ದಾವೆ ಅಂತ ಸಂದರ್ಭದಲ್ಲಿ ಈ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡು ಸಸ್ಯ ಲಕ್ಷ ವೃಕ್ಷೋತ್ಸವ ಕಾರ್ಯಕ್ರಮ ಏನು ಅನ್ಕೊಂಡಿದ್ದಾರೆ ನಿಜವಾಗ್ಲೂ ಅಭಿನಂದನೆ ಅರ್ಹವಾದಂತಹ ಕಾರ್ಯಕ್ರಮವಾಗಿದೆ ಅಂತ ಹೇಳಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಕ್ಷೇತ್ರ ಶಿಕ್ಷಣ ಇಲಾಖೆ ಶ್ರೀಮತಿ ಉಮಾದೇವಿ ಸೊನ್ನದವರು ತಮ್ಮ ಸಂದೇಶವನ್ನ ಸಂಕ್ಷಿಪ್ತವಾಗಿ ನೀಡಬೇಕೆಂದು ವಿನಂತಿಸಿಕೊಳ್ತೇವೆ. ಮೊಟ್ಟ ಮೊದಲು ಪರಮ ಪೂಜ್ಯ ಗವಿಮಠದ ಸ್ವಾಮೀಜಿಯವರ ಪಾದಗಳಲ್ಲಿ ಪಡಬಿಟ್ಟು ಪ್ರತಿ ವರ್ಷ ಜಾತ್ರೆಯ ನಿಮಿಷ ಒಂದೊಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಪ್ರತಿ ವರ್ಷ ಒಂದು ಉದ್ದೇಶವನ್ನ ಇಟ್ಕೊಂಡು ಅಜ್ಜನವರು ಈ ಒಂದು ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದ್ದಾರೆ. ಆ ರೀತಿ ಈ ವರ್ಷದಲ್ಲಿ ಲಕ್ಷ ವೃಕ್ಷೋತ್ಸವ ಅನ್ನುವಂತ ಕಾರ್ಯಕ್ರಮವನ್ನ ಹಾಕೊಂಡಿದ್ರು. ನಮ್ಮ ಎಲ್ಲ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ವಿಭಾಗದಿಂದ ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ರು. ಹಸಿರೇ ಉಸಿರು ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ನಾಡನ್ನೇ ಹಸಿರುಮಯವಾಗಿ ಮಾಡಿ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಯಾವುದೇ ಕೊರತೆ ಉಂಟಾಗದಂತೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಜ್ಞೆಯನ್ನ ಬೆಳೆಸಲಿಕ್ಕೆ, ಪರಿಸರ ಪ್ರಜ್ಞೆಯನ್ನ ಬೆಳೆಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಅಜ್ಜನವರು ಹಾಕೊಂಡಿದ್ದಾರೆ. ಇದು ತುಂಬಾ ಸಂತಸ ಹಾಗೂ ಹೆಮ್ಮೆ ಪಡುವಂತಹ ಒಂದು ವಿಷಯ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾವು ಎಲ್ಲಾ ಶಾಲೆಗಳ ಮಾಹಿತಿಯನ್ನ ಪಡೆದುಕೊಂಡಿದ್ದೀವಿ. ಆ ಶಾಲೆಗಳಿಗೆ ಯಾವಾಗ ಈ ಲಕ್ಷ ವೃಕ್ಷಗಳನ್ನ ಎಲ್ಲಿಂದೂ ತಾರದೆ ಗವಿಮಠದಲ್ಲೇನೆ ಆ ಸಸಿಗಳನ್ನ ನೆಟ್ಟು ಅವರೀಗ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ. ಅವು ಕೊಟ್ಟ ಮೇಲೆ ನಮ್ಮ ಎಲ್ಲಾ ಶಾಲೆಗಳಲ್ಲಿ ಅವುಗಳನ್ನ ನೆಟ್ಟು ಅದನ್ನ ಬೆಳೆಸುವಂತ ಒಂದು ಕಾರ್ಯವನ್ನ ನಾವು ಜವಾಬ್ದಾರಿಯುತವಾಗಿ ನಡೆಸ್ತೀವಿ ಅಂತ ನಾನು ಈ ಮೂಲಕ ಹೇಳ ಬಯಸ್ತೇನೆ. ನಮಸ್ಕಾರ. ಈಗ ಮಾನ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂತ ಶ್ರೀಯುತ ಡಿಬಿ ಗಡೇದರ್ ಅವರು ಕೂಡ ಈ ಸಂದರ್ಭದಲ್ಲಿ ತಮ್ಮ ಸಂದೇಶವನ್ನ ನೀಡಬೇಕೆನ್ನುವುದನ್ನು ವಿನಂತಿಸಿಕೊಳ್ತೇನೆ. ನಮಸ್ಕಾರ. ಹಾಗೆ ಈಗ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ
ಪ್ರಾಚಾರ್ಯ ಆಗಿರ್ತಕ್ಕಂತ ಶ್ರೀಯುತ ಸಿ ಪಿ ಚಿಲಕರಾಗಿ ಅವರು ತಮ್ಮ ಸಂದೇಶವನ್ನು ನೀಡಬೇಕೆಂದು ವಿನಂತಿಸಿಕೊಳ್ತೇನೆ. ನಿಜವಾಗಿಯೂ ಒಂದು ರಾಷ್ಟ್ರದ ಸಂಪತ್ತು ಅಂದ್ರ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಅಲ್ಲ, ಅಲ್ಲಿ ಬುದ್ಧಿವಂತ ಜನರು ಅಂತ ಹೇಳ್ತಾರೆ. ನಮ್ಮ ಶ್ರೀಗಳವರು ಕೇವಲ ಕೊಪ್ಪಳಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ದೇಶಕ್ಕೆ ನೀರದಾನ ಅನ್ನದಾನ ಅಕ್ಷರಜ್ಞಾನ ಜ್ಞಾನದಾನಕ್ಕೆ ಪ್ರಮುಖವಾದ ಕರ್ತವ್ಯ ನಿರತರಾಗಿ ನಮ್ಮ ಎಲ್ಲಾ ಜನರಲ್ಲಿ ಒಂದು ಪ್ರಜ್ಞೆಯನ್ನು ಕಟ್ಟಿಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಅವರೇ ಸ್ವತಃ ಮುಂದೆ ನಿಂತು ಹಿರಿಯಳ್ಳ ಸ್ವಚ್ಛ ಮಾಡಿರುವಂತಹದ್ದಾಗಿರ್ಬಹುದು, ಇಕ್ಕೆಲಗಳಲ್ಲಿ ಗಿಡಗಳನ್ನು ನೆಡುವಂತಹ ಕೆಲಸಗಳಾಗಿರ್ಬಹುದು, ಅದೇ ರೀತಿಯಾಗಿ ಕೊಪ್ಪಳದ ಇಡೀ ಜಿಲ್ಲೆಯ ಮತ್ತು ಈ ಜನರಲ್ಲಿ ಪ್ರಜ್ಞೆಯನ್ನ ಕಟ್ಟಿಕೊಡುವುದರ ಮುಖಾಂತರವಾಗಿ ಸಾವಿರಾರು ವರ್ಷ ಈ ಪ್ರಕೃತಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡುವುದಕ್ಕೆ ಈ ದಿವಸ ಇವರು ಮಾಡಿರ್ತಕ್ಕಂತ ಸೇವೆ ಶ್ಲಾಘನೀಯವಾಗಿರುವಂತಹದ್ದು. ಅವರ ಟೀಮು ನಿಜವಾಗಿಯೂ ನಮ್ಮ ನಾಡಿಗೆ ದೊಡ್ಡ ಚೈತನ್ಯ ಶಕ್ತಿಯನ್ನ ಕೊಡ್ತಾ ಇದೆ. ನೀರನ್ನ ಇವತ್ತು ಮಿತವಾಗಿ ಬಳಸುವಂತಹದ್ದು ಮತ್ತು ಅವನ್ನ ಇಂಗುವಂತಹ ವ್ಯವಸ್ಥೆಯನ್ನು ಮಾಡುವಂತಹದ್ದು, ಪ್ರಕೃತಿಯನ್ನ ಅತ್ಯಂತ ಸುಂದರವಾಗಿ ಬೆಳೆದು ಬರಗಾಲದ ನಾಡಾಗಿರುವಂತಹ ಕೊಪ್ಪಳದ ಈ ಪ್ರದೇಶವನ್ನ ಅತ್ಯಂತ ಸಂಪದ್ಭರಿತವಾಗಿ ವೈಜ್ಞಾನಿಕವಾಗಿ ಕಟ್ಟುವಂತಹ ಕೆಲಸ ಶ್ರೀಗಳವರು ಮಾಡತಕ್ಕಂತಹದ್ದು ಬಹಳ ಶ್ಲಾಘನೀಯ. ಇಂತಹ ಮಹಾತ್ಮರನ್ನು ಪಡೆದಿರತಕ್ಕಂತಹ ನಾಡು ಧನ್ಯ. ಇಂತಹ ಜ್ಞಾನಿಗಳನ್ನ ಪಡ್ಕೊಂಡು ಈ ನಾಡು ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಅಂತ ಆಶಿಸ್ತೀನಿ. ನಮಸ್ಕಾರಗಳು. ಈಗ ಮಾನ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ ಡಿ ಬಿ ಗಡೇದರ್ ಅವರು ತಮ್ಮ ಸಂದೇಶವನ್ನ ನೀಡಬೇಕೆಂದು ವಿನಂತಿಸಿಕೊಳ್ತೇನೆ. ಅವರ ಬದಲಾಗಿ ಶ್ರೀಯುತ ರಾಜಶೇಖರ್ ಪಾಟೀಲ್ ರವರು ಆ ಒಂದು ಸಂದೇಶವನ್ನ ನೀಡಬೇಕೆಂದು ವಿನಂತಿಸಿಕೊಳ್ತೇನೆ. ಶ್ರೀಗಳಲ್ಲಿ ಕೊಡಮಟ್ಟು ಇವತ್ತಿನ ಈ ಕಾರ್ಯಕ್ರಮದ ಅಂಗವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಸ್ಥಿರ ಅಭಿವೃದ್ಧಿಯ ಸಭೆಯ ನಿರ್ಣಯ ಇಲ್ಲಿ ಪ್ರಸ್ತುತ ಅನಿಸ್ತದ ಅಂತ ಹೇಳಿ ಅದರ ಒಂದು ಮಾತನ್ನ ಈ ಕಾರ್ಯಕ್ರಮಕ್ಕೆ ಹೊಂದಿಸಿ ನಾನು ಮಾತಾಡ್ತೀನಿ. ಸಭೆಯ ನಿರ್ಣಯ ಹೇಳ್ತದೆ, ನೆಲ ಜಲ ಗಾಳಿ ನಿಸರ್ಗ ಈ ಮನುಕುಲಕ್ಕೆ ಕೊಟ್ಟಂತಹ ಒಂದು ಕೈಗಡ ಬಳುವಳಿ ಅಂತ ಹೇಳ್ತದೆ. ಕೈಗಡವನ್ನ ಪಡ್ಕೊಂಡಂತ ನಾವು ಪೂರ್ತಿಯಾಗಿ ಬಳಸಿ ಖಾಲಿ ಮಾಡದೇನೆ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗುವಂತಹ ಕೆಲಸವನ್ನ ಮಾಡಬೇಕು ಅಂತೇಳಿ ಆ ಸಭೆ ನಿರ್ಣಯ ಕೈಗೊಂಡಿತ್ತು. ಶ್ರೀಗಳವರ ಆಶಯನೂ ಸಹ ಅದೇ ಐತಿ. ಈಗಾಗಲೇ ಏನಂದ್ರೆ ಬಳಸ್ಕೊಂಡಂತ ನೆಲ ಜಲ ಮತ್ತು ಗಾಳಿಯ ಪ್ರತಿರೂಪದ ಒಂದು ವೃಕ್ಷೋತ್ಸವದ ಒಂದು ಕೆಲಸವನ್ನ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗ್ಲಿಕ್ಕಾಗಿನೇ ಈ ಲಕ್ಷ ವೃಕ್ಷೋತ್ಸವದ ಕಾರ್ಯಕ್ರಮ ಐತೆ. ನಾವು ಬಳಸ್ಕೊಳ್ಳೋದಷ್ಟೇ ಅಲ್ಲ, ಮುಂದಿನ ಜನಾಂಗಕ್ಕೂ ಬಿಟ್ಟು ಹೋಗುವಂತಹ ಪಾಠವನ್ನ ಶ್ರೀಗಳು ನಮ್ಗೆಲ್ಲರಿಗೂ ಹಾಕ್ಕೊಟ್ಟಿದ್ದಾರೆ. ಅದನ್ನ ಪಾಲಿಸ್ಕೊಂಡು ಬರಬೇಕಾದಂತ ಜವಾಬ್ದಾರಿ ಪ್ರತಿಯೊಬ್ಬರ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಂತೋಷ ಆಗ್ತದೆ. ಧನ್ಯವಾದ. ಸಿಎಫ್ಒ ಆಗಿರ್ತಕ್ಕಂತ ಶ್ರೀಯುತ ಹರ್ಷ ಬಾಂಡ್ರವರು ವ್ಯಕ್ತಪಡಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಅರಣ್ಯ ಇಲಾಖೆ ಗುರುಗಳಲ್ಲಿ ಶರಣ ಶರಣಾರ್ಥಿಗಳು, ಈ ಒಂದು ಕಾರ್ಯಕ್ರಮವನ್ನು ಪೂಜೆ ನಡೆಸಿಕೊಡುವಂತ ಕಾರ್ಯಕ್ರಮ ಎಲ್ಲರಿಗೆ ಒಂದು ದಾರಿದೀಪವನ್ನು ತೋರಿಸಲಿ. ಈ ಒಂದು ನಾವು ನಡೆಸುವಂತ ಮರ ಎಲ್ಲ ರೀತಿಯಿಂದ ಎಲ್ಲಾ ಸಾರ್ವಜನಿಕರಿಗೆ ಅನುಕೂಲವಾದ ರೀತಿಯಲ್ಲಿ ಆಗಬೇಕು. ಈ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಎಲ್ಲಾ ಸಸಿಗಳನ್ನು ಎಲ್ಲಾ ರೈತರು ನೆಟ್ಟು ಹಾಗೂ ಸಾರ್ವಜನಿಕರು ತಮ್ಮ ಮನೆ ಮುಂದೆ ಹಾಗೂ ಉಳಿದ ಸ್ಥಳಗಳಲ್ಲಿ ನೆಟ್ಟು ಸಸಿಗಳ ಪಾಲನೆ ಪೋಷಣೆ ಮಾಡಿಕೊಂಡು ಜೀವನಾಂಶ ಉದ್ದಕ್ಕೂ ಅವರಿಗೆ ಈ ಸಸಿಗಳಿಂದ ಸಿಗುವಂತ ಲಾಭ ಸಿಗಲಿ, ಆಕ್ಸಿಜನ್ ಆಮ್ಲಜನಕ ದೊರೆತು ಎಲ್ಲರೂ ಸುಖಿಯಾದ ಜೀವನ ನಡೆಸಲಿ ಅಂತ ಈ ಮೂಲಕ ಸಂದೇಶ ಹೇಳ್ತೇನೆ. ಈ ನಮ್ಮ ಸಸಿಗಳಲ್ಲಿ ಸಾಕಷ್ಟು ವೈದ್ಯ ಮೆಡಿಸಿನ್ ಸಸಿಗಳು ಇರುವುದರಿಂದ, ಆಯುರ್ವೇದಿಕ್ ಸಸಿಗಳು ಇರುವುದರಿಂದ ಅದನ್ನು ಎಲ್ಲರೂ ಅದರ ಲಾಭವನ್ನು ಪಡೆದುಕೊಂಡು ಆ ಸಸಿಗಳಿಂದ ಆಗುವಂತ ಈ ಆದಷ್ಟು ವೈದ್ಯಕೀಯ ಸಸಿಗಳ ಆದ್ರೆ ಆರೋಗ್ಯದಾಯಕ ಸಸಿಗಳನ್ನು ನೆಟ್ಟು ಒಂದು ಈ ಉತ್ತಮ ಪ್ರಗತಿಯಲ್ಲಿ ಸಾಧಿಸಿ ಸಾರ್ವಜನಿಕರಿಗೆ ಮಾದರಿಯಾಗಬೇಕೆಂದು ಈ ಒಂದು ಮಾಹಿತಿಯನ್ನು ನಿರ್ಗಿಸುತ್ತೇನೆ. ಎಸ್ ಪಾಟೀಲ್ ರವರು ತಮ್ಮ ಸಂದೇಶವನ್ನ ನೀಡಬೇಕೆಂದು ವಿನಂತಿಸಿಕೊಳ್ತೇನೆ. ಈಗ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿರತಕ್ಕಂತ ಪರಮ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಲಕ್ಷ ದೀಪೋತ್ಸವ, ಒಂದು ಲಕ್ಷ ವೃಕ್ಷ ದೀಪೋ ವೃಕ್ಷ ಉತ್ಸವವನ್ನು ಏರ್ಪಡಿಸಿಕೊಂಡಿದ್ದು ಅದಕ್ಕೆ
ಹಿರೇಹಳ್ಳ ಅಭಿವೃದ್ಧಿ ಟ್ರಸ್ಟ್ ಮತ್ತು ಪರಿಸರ ಇಲಾಖೆ, ಅರಣ್ಯ ಇಲಾಖೆ ಮೊದಲಾದ ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಅದರ ಕ್ರಿಯಾ ರೂಪವಾಗಿ ತಾವೇ ಇದಕ್ಕೆ ಒಂದು ಸ್ವರೂಪವನ್ನ ಈ ಕೆಲಸ ಮಾಡಲಿಕ್ಕೆ ಇಳಿದಿದ್ದಾರೆ. ಅಂತ ಪೂಜ್ಯ ಮಹಾಸ್ವಾಮಿಗಳವರ ಒಂದು ಸಂಕಲ್ಪವನ್ನ ನಾವು ಈಡೇರಿಸಬೇಕಾದರೆ ಕೊಪ್ಪಳದ ಜಿಲ್ಲೆಯ ನಮ್ಮ ಮತ್ತು ಅದರಲ್ಲಿಯೂ ಕೊಪ್ಪಳ ನಗರದ ಇಲ್ಲಿಯ ಎಲ್ಲ ನಾಗರಿಕರು ಮತ್ತು ಸುತ್ತಮುತ್ತಲ ಗ್ರಾಮಗಳ ಜನರು ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ಮನೆಗಳಲ್ಲಿ ಮನೆಗಳ ಮುಂದೆ ಬೀದಿಯಲ್ಲಿ ರಸ್ತೆಯಲ್ಲಿ ಅದರ ಬದಿಗೆ ಈ ಲಕ್ಷ ವೃಕ್ಷೋತ್ಸವವನ್ನ ಆಚಿ ಮಾಡ್ತಕ್ಕಂತಹ ಕೆಲಸವನ್ನ ಯಶಸ್ವಿಯಾಗಿ ನಿರ್ವಹಿಸಬೇಕೆಂದು ನಾನು ಎಲ್ಲರಲ್ಲಿಯೂ ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಮತ್ತು ಪೂಜ್ಯ ಮಹಾಸ್ವಾಮಿಯ ಸನ್ನಿಧಿಯವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ನನ್ನ ವಂದನೆಗಳನ್ನ ಅರ್ಪಿಸುತ್ತೇನೆ.